ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆಯೇ ಪಕ್ಕದಲ್ಲೇ ನಿಮಗೆ ಒಂದು ಬೆಲ್ ಐಕಾನ್ ಇದೆ, ಅದನ್ನು ನೀವು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಮತ್ತೆ ಮಾಡಿಕೆ ಚಾನಲ್ಗೆ ಸ್ವಾಗತ. ನಾನು ಸ್ಮಿತ. ಇವತ್ತು ನಾನು ಕನ್ನಡನ ಮಕ್ಕಳಿಗೆ ಹೇಗೆ ಹೇಳ್ಕೊಡ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನನಗೆ ಸಾಮಾನ್ಯವಾಗಿ ತುಂಬ ಜನ ಕೇಳೋವಂಥದ್ದೇನು ಅಂತ, ಒಂದು ಆ್ಯಸ್ ಅ ಟೀಚರ್ ನನಗೆ ತುಂಬ ಜನ ಕೇಳೋಂಥದ್ದು, ನನ್ನ ಮಗುಗೆ ಇಂಗ್ಲೀಷ್ ಮಾತಾಡೋದಕ್ಕೆ ಬರೋದಿಲ್ಲ. ಇಂಗ್ಲೀಷ್ ಬರೋಂತಹ ಮಕ್ಕಳು ಅಥವಾ ಪೇರೆಂಟ್ಸ್ ಹೇಳೋದು, ನನ್ನ ಮಗನಿಗೆ ಕನ್ನಡ ಬರೆಯೋದಕ್ಕೆ ಬರಲ್ಲ, ಕನ್ನಡ ತುಂಬಾ ಕಷ್ಟ. ಸೊ ಎರಡಕ್ಕೂ ಉತ್ತರ ನಾನಿವತ್ತು ನಿಮಗೆ ಕೊಡ್ತೀನಿ. ಸ್ಟಾರ್ಟಿಂಗಲ್ಲೇ ಏನು ಮಾಡಬೇಕು ಅಂದರೆ ಕನ್ನಡಕ್ಕೋಸ್ಕರ, ಈ ಥರ ಒಂದು ಟೆಕ್ಸ್ಟ್ ಬುಕ್ನ ನಾನೀಗ ತೋರಿಸ್ತಾ ಇದ್ದೀನಿ. ಈ ಸಿಂಪಲ್ ಆಗಿರುವಂತಹ ಟೆಕ್ಸ್ಟ್ ಬುಕ್ ಇದು. ಸೊ ಇದು ಪೆರಿವಿಂಕಲ್ ಅವರ ಟೆಕ್ಸ್ಟ್ ಬುಕ್ ಇದು. ನಾನು ಯಾವುದೇ ಇದು ಸ್ಪಾನ್ಸರ್ಡ್ ವಿಡಿಯೋ ಖಂಡಿತ ಇಲ್ಲ. ಟೆಕ್ಸ್ಟ್ ಬುಕ್ ಸಹಾಯ ತೊಗೊಳ್ಳಿ, ಅಥವಾ ಬೇರೆ ಬುಕ್ಗಳಿದ್ರೆ ನಿಮ್ಮ ಹತ್ರ ಅದನ್ನೂ ಸಹ ತೊಗೊಳ್ಬೋದು. ಅಕ್ಷರನ ಮೊದಲು ಓದಿಸೋದನ್ನು ಹೇಳ್ಕೊಡಿ ಚಿಕ್ಕವರಿದ್ದಾಗ ಮಗುಗೆ. ನೀವು ಏನು ಮಾತಾಡ್ತೀರಿ, ನಿಮ್ಮನೆ ಭಾಷೆ ಕನ್ನಡ ಆಗಿದ್ರೆ ಈಸಿಯಾಗಿ ಕನ್ನಡ ಕಲಿಯುತ್ತೆ ಮಗು, ಯೋಚನೆ ಇಲ್ಲ. ಸೊ ಅ ಅಮ್ಮ ನೀವು ಇಲ್ಲಿ ತೋರಿಸ್ಬೇಡಿ ಮಗುಗೆ, ಇಲ್ಲಿ ತೋರಿಸಿ. ಇದೇ ನಾವುಗಳು ಮಾಡುವಂತಹ ಬಿಗ್ ಮಿಸ್ಟೇಕ್ ಅಂತ ಹೇಳ್ಬೋದು. ಸ್ಟಾರ್ಟಿಂಗಲ್ಲಿ ಈಗ ಮಗು ಏನೋ ಒಂದು ವರ್ಷ ಇದೆ, ಒಂದೂವರೆ ವರ್ಷ ಇದೆ ಅಂದಾಗ ನೀವು ಪಿಕ್ಚರ್ ತೋರಿಸ್ಬೋದು. ಯಾವಾಗ ಮಗು ಪ್ರೀ ಕೆ ಜಿಗೆ ಅಥವಾ ಎಲ್ ಕೆ ಜಿಗೆ ಬಂದ ತಕ್ಷಣ ನೀವು ಪಿಕ್ಚರ್ನ ತೋರ್ಸೋಕೆ ಹೋಗಬೇಡಿ. ಅ ಅಮ್ಮ ಇಲ್ಲಿ ತೋರಿಸಿ. ಇಲ್ಲಿ ತೋರಿಸೋದ್ರಿಂದ ಏನಾಗುತ್ತೆ ಅಂದರೆ ಮಗು ಈ ಅಕ್ಷರನ ಗುರುತಿಸೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇಲ್ಲಿ ಅ ಇದೆ, ಇಲ್ಲೂ ಅ ಇದೆ ಅಂತ ಕಂಡುಹಿಡಿಯುತ್ತೆ. ಮ ಬೇಕಾಗಿಲ್ಲ ಮಗು ಮೊದಲಿಗೆ ಸ್ಟಾರ್ಟಿಂಗಲ್ಲಿ ಮನ ಕಂಡುಹಿಡಿಬೇಕು ಅಂತಿಲ್ಲ. ಸೊ ಅದಷ್ಟು ಮಗುಗೆ ಬಂದರೆ ಸಾಕು. ಈಗ ಇಲ್ಲಿ ಅ ರಸ. ಸೊ ಅ ಆ ರಸ ಅಂತ ತೋರಿಸ್ತೀವಿ. ಅ ಓ ಇಲ್ಲೂ ಅ ಇದೆ, ಇದೆ ಅ ಇಲ್ಲಿದೆ ಅನ್ನೋದು ಮಗುಗೆ ಕಾನ್ಸೆಪ್ಟ್ ಗೊತ್ತಾಗ್ತಾ ಹೋಗುತ್ತೆ. ಅಲ್ಲಿ ಮಗು ಏನು ಮಾಡುತ್ತೆ, ಅ ಅನ್ನುವಂತಹ ಅಕ್ಷರನ ಐಡೆಂಟಿಫೈ ಮಾಡ್ತಾ ಹೋಗುತ್ತೆ. ಸೊ ಇದು ಐಡೆಂಟಿಫಿಕೇಶನ್ ಆಯಿತು. ಜೊತೆಗೆ ಏನು ಮಾಡ್ಬೋದು, ಇಲ್ಲಿ ಟ್ರೇಸಿಂಗು ಕೊಟ್ಟಿದೆ. ಆಲ್ರೆಡಿ ನೋಡ್ಬೋದು ನೀವು ನನ್ನ ಮಗ ಎಷ್ಟೆಲ್ಲ ಗೀಚಿಟ್ಟಿದ್ದಾನೆ ಅವನಿಗೆ. ಅವನಿಗೆ ಇನ್ನೂ ರೈಟಿಂಗ್ ಸ್ಟಾರ್ಟ್ ಆಗಿಲ್ಲ, ಬಟ್ ಆಲ್ರೆಡಿ ಅವನು ಅದನ್ನು ಬರೆಯುವಂತಹ ಅಭ್ಯಾಸ ಮಾಡ್ತಾ ಇದ್ದಾನೆ. ಸೊ ಇಲ್ಲಿ ಆಲ್ರೆಡಿ ಅವನು ಕೆಲವೊಂದನ್ನ ಬರೆದಿಟ್ಟಿದ್ದಾನೆ. ಅವನಿಗೆ ಹೇಗೆ ಬರುತ್ತೋ ಹಾಗೆ ಬರೆದಿದ್ದಾನೆ, ತಪ್ಪಿಲ್ಲ. ಯಾಕೆ ಅಂದರೆ ಅವನ ಏಜ್ಗೆ ಅವನು ಟ್ರೈ ಮಾಡ್ತಾ ಇದ್ದಾನೆ ಅದನ್ನು ಹೇಗೆ ಬರೆಯೋದು ಅಂತ. ಸೊ ಹ್ಯಾಂಡ್ಸ್ ಗ್ರಿಪ್ ಇದ್ದರೆ ಮಾತ್ರ ನಾವು ಮಗು ಹತ್ರ ಬರೆಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಗ್ರಿಪ್ಗೋಸ್ಕರ ಮೊದಲು ಮಗುನ ಬಿಡಬೇಕು ನಾವು, ಚೆನ್ನಾಗಿ ಮಗು ಬರೀಲಿ ಅನ್ನೋದಕ್ಕೆ. ಸೊ ಈ ಥರ ಓದಿಸ್ತಾ ಹೋಗಬೇಕು. ಈಗ ನೆಕ್ಸ್ಟ್ ಆ ಆ ಆನೆ, ಆ ಆಮೆ, ಆ ಆಲದ ಮರ. ಬಿಡಿಸಿ ಬಿಡಿಸಿ ಓದಬೇಕು, ಕ್ಲಿಯರಾಗಿ ಓದಬೇಕು ನಾವು. ಆವಾಗಲೇ ಮಗುಗೆ ನಾವು ಏನು ಓದ್ತಾ ಇದ್ದೀವಿ ಅನ್ನೋದು ಗೊತ್ತಾಗುತ್ತೆ. ಸೊ ಈ ಥರ ನಾವು ಏನು ಮಾಡಬೇಕು, ಪ್ರತಿಯೊಂದು ಅಕ್ಷರಗಳನ್ನು ಮಗುಗೆ ಹೇಳ್ಕೊಡ್ತಾ ಹೋಗಬೇಕು. ಸೊ ಒಂದೇ ಸತಿಗೆ ನೀವು ಇಡೀ ಬುಕ್ನ ಓದಿಸ್ಬೇಕು ಅಂತ ಇಲ್ಲ. ಫಸ್ಟ್ ಅ ಇಂದ ಅಮ್ ಅಹವರೆಗೂ ಓದಿಸ್ತಾ ಹೋಗಿ. ಸೊ ಅ ಇಂದ ಅಮ್ ಅಹವರೆಗೂ ಯಾವಾಗ ಮಗು ಕಲಿಯುತ್ತಲ್ಲ ಅಷ್ಟು ಕಲಿತ್ರೆ ಸಾಕು. ಅದಾದಮೇಲೆ ನೆಕ್ಸ್ಟ್ ಕಕ ಗಗನಗೆ ಬನ್ನಿ. ಸೊ ಕಚಟ ತಪಗಳನ್ನು ಕಲಿಸ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಮಗುಗೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ. ನೀವಲ್ಲಿ ಸ್ವರಗಳು ವ್ಯಂಜನಗಳು ಏನೂ ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಸೊ ಮೊದಲು ಅ ಟು ಳ ವರೆಗೂ ಅಕ್ಷರಗಳು ಬರಬೇಕು ಮಗುಗೆ. ಅದು ಬಂದ ಮೇಲೇ ನಾವು ಮುಂದಿನದನ್ನು ಯೋಚನೆ ಮಾಡೋಕ್ಕೆ ಆಗೋದು. ಹಾಗಾಗಿ ಸೊ ಅ ಟು ಳ ಮಗು ಕಲಿಬೇಕು ಅಂದರೆ ಏನು ಮಾಡಬೇಕು, ಫಸ್ಟು ಅ ಟು ಅಮ್ ಅಹ ವರೆಗೂ ಹೇಳ್ಕೊಡ್ಬೇಕು. ಅಮ್ ಅಹ ಮೊದಲು ಬಂದ ಮೇಲೆ ಆಮೇಲೆ ಕಕಗಗನ್ಯ ಚ ಚ ಜ ಜನ್ಯ ಕಚಟ ತಪಗಳನ್ನು ಹೇಳ್ಕೊಡ್ಬೇಕು. ಸೊ ಇದಿಷ್ಟು ಅಕ್ಷರ ಐಡೆಂಟಿಫೈ ಮಾಡೋದಕ್ಕೆ ಮಗುಗೆ ಬಂತ ಅಷ್ಟು. ಈಗ ನೀವು ಅಕ್ಷರ ಐಡೆಂಟಿಫೈ ಮಾಡೋದಕ್ಕೆ ಏನು ಮಾಡಬೇಕು, ಫ್ಲ್ಯಾಶ್ ಕಾರ್ಡ್ಗಳನ್ನು ಮಾಡ್ಬೋದು. ಫ್ಲ್ಯಾಶ್ ಕಾರ್ಡ್ಗಳನ್ನು ಮಾಡಿ ಅದರ ಮುಖಾಂತರ ಮಗುಗೆ ಈಗ ಅ, ಸೊ ಇದು ಅ ಅಂತ ಹೇಳ್ಕೊಡ್ಬೋದು. ಫ್ಲ್ಯಾಶ್ ಕಾರ್ಡ್ ಮಾಡೋಕ್ಕಾಗಲ್ಲ ಅಂದರೆ ನೀವು ಬುಕ್ಗಳಲ್ಲೇ ಇರುತ್ತೆ, ಈಗ ಇದೇ ಬುಕ್ಕಲ್ಲೇ ಇದೆ. ಸೊ ತೋರಿಸಿ ಹೇಳ್ಬೋದು ಅ ಅ ಅಂತ. ಈ ಥರ ಮಗುಗೆ ಮೊದಲು ಅಕ್ಷರನ ಐಡೆಂಟಿಫೈ ಮಾಡೋದಕ್ಕೆ ಹೇಳ್ಕೊಡಿ. ಇದಿಷ್ಟು ಐಡೆಂಟಿಫಿಕೇಷನ್. ಐಡೆಂಟಿಫಿಕೇಷನ್ ಆದಮೇಲೆ ಈಗ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ ಮಗುಗೆ, ಎ ಫಾರ್ ಆ್ಯಪಲ್, ಎ ಫಾರ್ ಆ್ಯಂಡ್, ಎ ಫಾರ್ ಏರೋಪ್ಲೇನ್, ಎ ಫಾರ್ ಎಲಿಗೇಟರ್. ಈ ಥರ ಹೇಗೆ ಹೇಳ್ಕೊಡ್ತೀವೋ ಹಾಗೆ ಅ ಅಮ್ಮ, ಅ ಅಗಸ, ಅ ಅರಸ.
ಈ ಥರ ಮಗುಗೆ ವರ್ಡ್ಗಳನ್ನು ಹೇಳ್ಕೊಡ್ತಾ ಹೋಗಿ. ಈಗ ನೆಕ್ಸ್ಟು ಮಗು ಏನು ಮಾಡುತ್ತೆ, ನೀವೇನಾದ್ರು ಕನ್ನಡದಲ್ಲಿ ಯಾವುದಾದ್ರು ಒಂದು ಹೊಸ ಪದ ಮಗು ಕಲಿತು ಅಂದರೆ ಆವಾಗ ಅದು ಕೇಳಿಸ್ಕೊಂಡು, ಈಗ ಎಕ್ಸಾಂಪಲ್ ರಾಮ ಅಂತ ಬಂತು, ಆವಾಗ ಮಗು ಹೇಳುತ್ತೆ ರ ರಾಮ ಅಂತ ಹೇಳುತ್ತೆ. ಸೊ ಅಲ್ಲಿ ಆ ಮಗುಗೆ ರಾಮಗೂ ರಗೂ ವ್ಯತ್ಯಾಸ ಖಂಡಿತ ಗೊತ್ತಿಲ್ಲ. ಅದು ಹೇಳಿರೋದು ಕರೆಕ್ಟಾ? ಹೌದು, ರ ರ ಎರಡೂ ಸರಿ ಇದೆ. ಆಕಾರನ ಅಕಾರ ಮಗುಗೆ ಗೊತ್ತಿಲ್ಲ. ನೀವು ಈ ಇಲ್ಲ ಇಲ್ಲ ರ ರಾಮ ಅಲ್ಲ ರಾ ರಾಮ ಅಂತ ಹೇಳಬೇಡಿ. ಮಗು ಹೇಳಿರೋದು ಕರೆಕ್ಟು, ಮಗುಗೆ ಇನ್ನೂ ಕಾಗುಣಿತ ಬರೋದಿಲ್ಲ. ಹಾಗಾಗಿ ಮಗು ಏನು ಹೇಳ್ತಿದ್ದೇನೋ ಅದಕ್ಕೆ ಒಂದು ಸ್ವಲ್ಪ ಪ್ರೋತ್ಸಾಹ ಕೊಡಿ. ಪ್ರತಿಯೊಂದು ಸ್ಟೆಪ್ಪಲ್ಲೂ ನೀವು ಕರೆಕ್ಷನ್ ಮಾಡಬೇಕು ಅಂತ ಇಲ್ಲ. ಮೊದಲು ಲೆಟ್ ಹಿಮ್ ಲರ್ನ್, ಅವ್ನು ಏನು ಕಲಿತಿದ್ದಾನೆ ಕಲೀಲಿ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಯಾವಾಗ ಅದು ಕಾಗುಣಿತ ಕಲಿತಲ್ಲ ಆವಾಗ ಗೊತ್ತಾಗುತ್ತೆ ಮಗುಗೆ ಏನು ಎತ್ತ ಅನ್ನೋದು. ಸೊ ಕಾಗುಣಿತನೇ ಕಲಿದೇನೆ ಮಗುಗೆ ನೀವು ರಾ ರ ಅನ್ನೋ ವ್ಯತ್ಯಾಸನ ಹೇಳ್ಕೊಡೋಕ್ಕೆ ಹೋಗಬೇಡಿ. ಸೊ ಈ ಥರ ಮಗು ಮೊದಲು ಐಡೆಂಟಿಫೈ ಮಾಡೋದಕ್ಕೆ ಹೋಗುತ್ತೆ. ಈಗ ಎಕ್ಸಾಂಪಲ್ ಕೃಷ್ಣ ಅಂತ ಬರುತ್ತೆ, ಕೃಷ್ಣ ಅಂತ ಬಂದ ತಕ್ಷಣ ಕೃ ಅನ್ನೋದು ಆ ಮಗು ಗೊತ್ತಾಗಲ್ಲ, ಅದೇನತ್ತೆ ಕ ಕೃಷ್ಣ ಅಂತ ಹೇಳುತ್ತೆ. ಕರೆಕ್ಟ್, ಯಾಕಂದ್ರೆ ಆ ಮಗು ಗೊತ್ತಿರೋದು ಕ ಅನ್ನೋ ಪದ ಮಾತ್ರ, ಹಾಗಾಗಿ ಅದು ಕಲಿಯುತ್ತೆ. ಈಗ ಕಾಗೆ ಅಂತ ಬಂತು, ಕಾ ಅನ್ನೋ ಅಲ್ಲಿ ಕಾನ್ಸೆಪ್ಟ್ ಮಗುಗೆ ಇನ್ನೂ ಗೊತ್ತಿಲ್ಲ. ಆದ್ರೆ ಆ ಮಗು ಏನತ್ತೆ ಕ ಕಾಗೆ. ಕರೆಕ್ಟು, ಮಗುವ ಪ್ರಕಾರದಲ್ಲಿ ಅದು ಕರೆಕ್ಟಾಗಿದೆ. ನಾವು ಅದನ್ನು ಪ್ರೋತ್ಸಾಹ ಮಾಡ್ತಾ ಹೋಗಬೇಕು ಮೊದಲು. ಹಾಗಂತ ತಪ್ಪನ್ನೇ ಹೇಳ್ಕೊಡ್ಬೇಕು ಅಂತ ಖಂಡಿತ ಇಲ್ಲ. ತಪ್ಪನ್ನ ತಿದ್ದೋ ರೀತಿ ಬೇರೆ ಇರುತ್ತೆ. ನಾವು ಪ್ರತಿಯೊಂದು ಸತಿ ರೇ ಇಲ್ಲ ಕಾಗೆ ಕ ಅಲ್ಲ ಅದು ಅಂತ ಪ್ರತಿ ಸತಿ ಮಗುಗೆ ಹೇಳೋ ಅವಶ್ಯಕತೆ ಇಲ್ಲ. ಕರೆಕ್ಟು, ಕ ಕಾಗೇನೆ ಅದು, ಯಾಕಂದ್ರೆ ಇಲ್ಲಿ ಕ ಅದಕ್ಕಿನ್ನೂ ಕಾಗುಣಿತನೇ ಬರೋದಿಲ್ಲ. ಯಾವಾಗ ಮಗು ಕಾಗುಣಿತ ಕಲಿಯುತ್ತಲ್ಲ ಅದಾದಮೇಲೆ ನೀವು ಈ ಕರೆಕ್ಷನ್ಸ್ಗಳನ್ನು ಮಾಡಿಸ್ತಾ ಹೋಗ್ಬೋದು. ಸೊ ಫಸ್ಟು ನೀವು ನೆನ್ಪಿಟ್ಕೋಬೇಕಾಗಿರೋದು ಮಗು ಅಟುಳ ಕಲಿಬೇಕು. ಅಟುಳ ಕಲ್ತ ಮೇಲೆ ಅದಕ್ಕೆ ಒಂದೊಂದು ಆಬ್ಜೆಕ್ಟ್ಗಳನ್ನು ಮಗು ಐಡೆಂಟಿಫೈ ಮಾಡೋದಕ್ಕೆ ಬರಬೇಕು. ಈಗ ಇದು ನೋಡಿದ ತಕ್ಷಣ ಅ ಅಂದರೆ ಅ ಅಮ್ಮ ಅಂತ ಹೇಳೋದಕ್ಕೆ ಮಗುಗೆ ಬರಬೇಕು, ಅಥವಾ ಅ ಅರಸ ಅಗಸ ಈ ಥರ ಕೆಲವೊಂದು ಪದಗಳು ಮಗು ಕಲಿಬೇಕು. ಇವೆಲ್ಲ ಫಸ್ಟ್ ಸ್ಟೆಪ್. ಒಂದು ಅಟುಳ ಕಲಿಬೇಕು, ಅದಾದಮೇಲೆ ಆಬ್ಜೆಕ್ಟ್ಗಳನ್ನು ಕಲ್ತ್ಕೋಬೇಕು, ಅದು ಆದಮೇಲೆ ಕಾಗುಣಿತಕ್ಕೆ ಬರಬೇಕಾಗತ್ತೆ. ಕಾಗುಣಿತಕ್ಕೆ ಬರೋದಕ್ಕೂ ಮೊದಲು ರೈಟಿಂಗ್ನ ಕಲಿಬೇಕು ಮಗು, ಯಾಕಂದ್ರೆ ಮಗುಗೆ ಇನ್ನು ಅಟುಳ ಬರೆಯೋಕೆ ಬರಲ್ಲ. ಇದಿಷ್ಟು ಓದೋದಾಗಿದೆ, ನಾವಿನ್ನು ಓದಿಸ್ತಾ ಇರೋದು ಮಗುಗೆ ನಾವು ಬರ್ಸೇ ಇಲ್ಲ. ಸೊ ಮೊದಲು ಮಗುಗೆ ಬರೆಸ್ಬೇಕಾಗತ್ತೆ. ಸೊ ಅಟುಳ ಬರೆಸ್ಬೇಕಾದ್ರೆ ಕನ್ನಡ ಬರೆಸೋದು ಈಸಿ ಇಲ್ಲ. ನಿಮಗೆ ಇಂಗ್ಲೀಷ್ ಆದರೆ ಏನಾಗುತ್ತೆ, ನಿಮಗೆ ಜಿಗ್ಜಾಕ್ ಪ್ಯಾಟ್ರನ್ನಲ್ಲಿ ಬರ್ಕೊಂಡು ಹೋಗ್ತೀವಿ, ಇವತ್ತು ದೀರ್ಘ ಏನೂ ಇರೋದಿಲ್ಲ. ಆದರೆ ಕನ್ನಡ ಹಾಗಲ್ಲ, ಒಂದೊಂದು ಅಕ್ಷರನೂ ನಾವು ತಿದ್ದಿ ತಿದ್ದಿ ಬರೀಬೇಕು. ಸೊ ಈ ಥರ ತಿದ್ದಿ ಬರೀಬೇಕು ಅಂದಾಗ ಮಗುಗೆ ಕಷ್ಟ ಆಗುತ್ತೆ, ಯಾಕಂದರೆ ಅದಕ್ಕೆ ಇನ್ನೂ ಗ್ರಿಪ್ ಸಿಕ್ಕಿರೋದಿಲ್ಲ. ಹಾಗಾಗಿ ಪ್ರೀ ರೈಟಿಂಗ್ ಆ್ಯಕ್ಟಿವಿಟೀಸ್ಗಳನ್ನು ಮಗುಗೆ ಚೆನ್ನಾಗಿ ಮಾಡಿಸ್ಬೇಕು, ಫೈನ್ ಮೋಟರ್ ಸ್ಕಿಲ್ಸ್ಗಳನ್ನು ಇಂಪ್ರೂವ್ ಮಾಡಬೇಕು. ಅದನ್ನು ಮಾಡಿದರೆ ಮಾತ್ರ ಕನ್ನಡ ತುಂಬ ಚೆನ್ನಾಗಿ ಮಗು ಬರೆಯೋದಕ್ಕೆ ಬರುತ್ತೆ. ಸೊ ಈಗ ಹೇಗೆ ಬರೆಯೋದು ಅನ್ನೋದನ್ನು ಸಹ ನಾನು ನಿಮಗೆ ತೋರಿಸ್ತೀನಿ. ಇದು ಕನ್ನಡ ಅ ಟು ಅಂ ಅಹವರೆಗೂ ಮಾತ್ರ ನಾನಿಲ್ಲಿ ಮೊದಲು ಬರೆಯೋದನ್ನು ತೋರಿಸ್ತಾ ಇದ್ದೀನಿ. ಯಾಕಂದ್ರೆ ಮಗು ಇದನ್ನು ಫಸ್ಟು ಕಲಿಬೇಕಾಗತ್ತೆ, ಇದು ಕಲಿತ್ರೇ ಮುಂದೆ ಮಗು ಬೇರೆ ಕಲಿಯೋದಕ್ಕೆ ಸಾಧ್ಯ. ಸೊ ನಾವು ಹೇಳ್ಕೊಡ್ಬೇಕಾದ್ರೆ ಫಸ್ಟ್ ಏನು ಮಾಡಿ, ಈ ಥರ ದೊಡ್ಡ ದೊಡ್ಡದಾಗಿ ಮಗುಗೆ ಬರೆದ್ಕೊಡಿ. ಚಿಕ್ಕದಾಗಿ ಬರೆದ್ರೆ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಮಗುಗೆ ಗ್ರಿಪ್ ಸಿಕ್ಕಿರೋದಿಲ್ಲ ಅಷ್ಟಾಗಿ, ಅದನ್ನು ಅಲ್ಲಿ ಇಂಗ್ಲೀಷಲ್ಲಿ ಏನಾಗುತ್ತೆ ನಾವು ಬರೀತಾ ಹೋಗ್ಬೋದು, ಅಷ್ಟು ಕಷ್ಟ ಅನಿಸಲ್ಲ ಮಗುಗೆ. ಯಾಕಂದ್ರೆ ಕಲ್ತಿರುತ್ತೆ ಆಲ್ರೆಡಿ, ಆದ್ರೂ ಅದನ್ನು ಕಲಿಯೋದು ಕಷ್ಟ ಇದೆ. ಆದರೆ ಕನ್ನಡ ಇನ್ನೂ ಕಷ್ಟ ಆಗೋದು ಏನಕ್ಕೆ ಅಂದರೆ, ಈಗ ಇದನ್ನು ತಿದ್ದಬೇಕು. ಈಗ ನೋಡಿ, ಹೀಗೆ ಹೋಗಿ ಹೀಗೆ ಬರಬೇಕು, ಆ ಕೈ ಹೀಗೆ ಹೋಗಿ ಹೀಗೆ ಬರಬೇಕಲ್ಲ, ಆವಾಗ ಚಿಕ್ಕದಾಗಿದ್ದರೆ ಮಗುಗೆ ಕಷ್ಟ ಆಗುತ್ತೆ. ಹಾಗಾಗಿ ಸ್ಟಾರ್ಟಿಂಗಲ್ಲಿ ಈ ಥರ ದೊಡ್ಡದಾಗಿ ಮಗುಗೆ ಬರೆದ್ಕೊಡ್ಬೇಕಾಗತ್ತೆ. ಸೊ ದೊಡ್ಡದಾಗಿ ಬರೆದ್ಕೊಟ್ಟು ಅದನ್ನು ತಿದ್ದೋದಕ್ಕೆ ಹೇಳಿ. ಸೊ ಇಲ್ಲಿ ಅ ಆ ನೋಡಿ, ಇಲ್ಲಿ ಕೈ ಹೀಗೋಗಿ ಹೀಗೆ ಬರಬೇಕು. ಸೊ ಮಗು ಏನು ಮಾಡುತ್ತೆ, ಈಗ ಆನ ಹೀಗೋಗಿ ಹೀಗೆ ಬರೋ ಬದಲು ಹೀಗೋಗಿ ಹೀಗೆ ಬರಬಹುದು. ಆವಾಗ ನೀವು ಮಗುಗೆ ಹೇಳ್ಕೊಡ್ಬೇಕಾಗತ್ತೆ, ಇಲ್ಲ ಅದು ರಾಂಗ್, ನೀನು ಮಾಡ್ತಾ ಇರೋದು ಹೀಗೆ ಹೋಗಬಾರ್ದು, ಇಲ್ಲೋಡು ಮೊದಲು ಇಲ್ಲಿಂದ ಸ್ಟಾರ್ಟಾಗಿ ಆಮೇಲೆ ಕೆಳಗಡೆ ಬರಬೇಕು, ಮೇಲೆ ಹೋಗಿ ಆಮೇಲೆ ಈ ಥರ ಬರಬೇಕು, ಹೀಗೆ ಹೇಳ್ಕೊಡ್ಬೇಕು ಮಗುಗೆ. ಸೊ ನೆಕ್ಸ್ಟು ಈ ನೋಡಿ, ಈನೂ ಅಷ್ಟೇ, ಇಲ್ಲಿ ಹೋದ್ಮೇಲೆ ಕೆಳಗಡೆ ಹೋಗಿ ಹೀಗೆ ಬರಬೇಕು.
ಆಮೇಲೆ ಈ ಈ ಹೇಗೆ ಬರೆಯೋದು ಅಂದರೆ ಮೊದಲು ಮಗುಗೆ ಹೇಳಬೇಕು, ಸರ್ಕಲ್ ಬರೆಸು, ಸರ್ಕಲ್ ಬರಿ. ಸರ್ಕಲ್ ಬರೆದ ಮೇಲೆ ಮೇಲೆ ಒಂದು ಸ್ಟ್ಯಾಂಡಿಂಗ್ ಲೈನ್ ಹಾಕಿ ಒಂದು ಸಣ್ಣ ಕರ್ವ್ ಮಾಡಬೇಕು. ಆ ನಂತರದಲ್ಲಿ ಇಲ್ಲೊಂದು ಸಾರಿ ಸ್ಲೀಪಿಂಗ್ ಲೈನ್, ನೆಕ್ಸ್ಟು ಇಲ್ಲಿ ಒಂದು ಸ್ಲೀಪಿಂಗ್ ಲೈನ್ ಮಾಡಿ ಅದನ್ನು ಈ ಥರ ಕರ್ವ್ ಮಾಡಿಕೊಂಡು ಕೆಳಗಡೆ ಬರಬೇಕು. ಇದೇ ಥರನೇ ನಾವು ಮಗುಗೆ ಹೇಳ್ಕೊಡ್ಬೇಕು. ಸೊ ನೆಕ್ಸ್ಟ್ ಕನ್ನಡದಲ್ಲಿ ಏನು ಅಂದರೆ ಕೆಲವೊಂದು ಅಕ್ಷರ ನಾವು ಮೇಲ್ಗಡೆಯಿಂದ ಸ್ಟಾರ್ಟ್ ಮಾಡ್ತೀವಿ, ಕೆಲವೊಂದು ಅಕ್ಷರನ ಕೆಳಗಡೆಯಿಂದ ಸ್ಟಾರ್ಟ್ ಮಾಡ್ತೀವಿ, ಅದು ಮಗುಗೆ ಕನ್ಫ್ಯೂಸ್ ಆಗೇ ಆಗುತ್ತೆ. ಸೊ ಪ್ರತಿಯೊಂದು ಅಕ್ಷರನೂ ನಾವು ಹೇಳ್ಕೊಡಲೇಬೇಕು. ಸೊ ಹೀಗೆ ಮೇಲಿಂದ ಕೆಳಗಡೆ ಬಂದು ವೇವ್ಸ್ ಥರ ಈಗ ಬರಿಬೇಕು ಅಂತ ಹೇಳಬೇಕು. ಸೊ ನನ್ನ ಮಗನ ವಿಷಯ ಹೇಳೋದಾದರೆ ಸ್ಟಾರ್ಟಿಂಗಲ್ಲಿ ಅವನು ಕಲ್ತಿದ್ದೆ ಯಾಕಂದರೆ ಅವನಿಗೆ ಆಲ್ರೆಡಿ ವೇವ್ಸ್ದು ಬರೆಯೋದಕ್ಕೆ ಬರ್ತಾ ಇತ್ತು, ಹಾಗಾಗಿ ಇದು ಈಸಿಯಾಗಿ ಕಲಿತ. ಸೊ ಈಗಲೂ ಅವನಿಗೆ ತುಂಬ ಕಷ್ಟ ಆಗೋದು ರು. ರು ಯಾಕೆ ಕಷ್ಟ ಆಗುತ್ತೆ ಅಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಸೊ ಫಸ್ಟು ಸರ್ಕಲ್ ಬರ್ಕೋಬೇಕು, ಆ ಸರ್ಕಲ್ ಕೆಳಗಡೆ ಬಂದು ನೆಕ್ಸ್ಟು ಈ ಥರ ಕರ್ವ್ನ ಈ ಸರ್ಕಲ್ ಹೀಗೆ ಹೋಗಬೇಕು. ಸೊ ಮಗು ಏನು ಮಾಡ್ಬೋದು, ಹೀಗೆ ಸರ್ಕಲ್ ಬರೆಯೋಕ್ಕೆ ಹೋಗುತ್ತೆ, ಹಾಗಾಗಿ ಅಲ್ಲಿ ಕಷ್ಟ ಆಗುತ್ತೆ. ಸೊ ರು ನೆಕ್ಸ್ಟ್ ಎ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗಬೇಕು. ಸೊ ಇದು ಮೂರು ಅಕ್ಷರನೂ ಕೆಳಗಡೆಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಮಗುಗೇನಾಯಿತು, ಮೇಲ್ಗಡೆ ಇಷ್ಟು ಅಕ್ಷರಗಳು ಮೇಲಿಂದ ಸ್ಟಾರ್ಟ್ ಆಯಿತು, ಇದು ಮೂರು ಅಕ್ಷರ ಕೆಳಗಡೆ ಸ್ಟಾರ್ಟ್ ಆಗ್ತಾ ಇದೆ. ನೆಕ್ಸ್ಟು ಓ ಒಂದು ಕಲ್ತ್ರೆ ಓ ಔ ಮೂರೂ ಒಂದೇ ಥರ ಬರೆಯೋದು, ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ. ಸೊ ಫಸ್ಟು ಓ ಬರೆದಾಯಿತು, ಆ ಓ ಬರೆದ ಮೇಲೆ ಮೇಲೆ ಒಂದು ಕರ್ವ್ ಲೈನ್ ಹಾಕ್ಕೊಂಡ್ರೆ ಓ ಆಯಿತು. ನೆಕ್ಸ್ಟ್ ಅದೇ ಇದಕ್ಕೆ ಮೇಲೆ ತ್ರೀ ಥರ ಬರ್ಕೊಂಡು ಅಲ್ಲಿ ಒಂದು ಲೈನ್ ಸ್ಲೀಪಿಂಗ್ ಲೈನ್ ಹಾಕಿ ಸ್ಟ್ಯಾಂಡಿಂಗ್ ಲೈನ್ ಮಾಡಿ ಒಂದು ಕರ್ವ್ ಸರ್ಕಲ್ ಮಾಡಿದರೆ ಅದು ಅವ್ ಆಯಿತು. ಸೊ ಈ ಥರ ಬಿಡಿಸಿ ಬಿಡಿಸಿ ನೀವು ಹೇಳ್ಕೊಡ್ಬೇಕು. ಅಮ್ಮ ಕಷ್ಟ ಅನ್ಸೋದಿಲ್ಲ, ಅ ಆಲ್ರೆಡಿ ಈಗ ಹೇಳ್ಕೊಟ್ಟಿರ್ತೀವಿ. ಸೊ ಅ ಸೊನ್ನೆ ಅಮ್ ಅ ಎರಡು ಸೊನ್ನೆ ಬರಿಬೇಕು ಅಹ. ಸೊ ಈ ಥರ ಹೇಳ್ಕೊಡೋದಿದೆ ಅಲ್ಲ, ಇದನ್ನು ನೀವು ಕೊನೆಯ ಪಕ್ಷ ಅಂದರೆ ತುಂಬ ದಿನ ಮಾಡಿಸಿ, ಒಂದು ತಿಂಗಳಾಗಲಿ ಎರಡು ತಿಂಗಳು ದಿನ ಮಗುಗೆ ಅಭ್ಯಾಸ ಮಾಡಿಸಿ. ಇದರಲ್ಲೇ ಹೀಗೇನೆ ಬರೆಸಿ, ದೊಡ್ಡ ದೊಡ್ಡದಾಗಿನೇ ಅದನ್ನು ಜಸ್ಟ್ ಮಗು ಕಾಪಿ ಮಾಡ್ತಾ ಹೋಗಲಿ, ತಪ್ಪಿಲ್ಲ. ಯಾವಾಗ ಮಗು ಈ ಥರ ನೋಡ್ಕೊಂಡು ಈ ಥರ ಬರೆಯೋ ಕಲಿಯುತ್ತಲ್ಲ, ಬರೆಯೋ ಕಲೀಲಿ ಮೊದಲು. ಅದಾದಮೇಲೆ ಮಗುಗೆ ನಾವು ನೆಕ್ಸ್ಟ್ ಸ್ಟೆಪ್ಗೆ ಹೋಗಬೇಕು, ನೋಡ್ಕೊಳ್ಳದೆ ಮಗು ಇದನ್ನು ಬರೆಯೋ ಹಾಗೆ ಬರಬೇಕು. ಅದು ಸೆಕೆಂಡ್ ಸ್ಟೆಪ್, ಮೊದಲು ನೋಡಿಕೊಂಡು ಈ ಥರ ಅದನ್ನು ಟ್ರೇಸ್ ಮಾಡೋದು ಕಲಿಬೇಕು. ಟ್ರೇಸ್ ಮಾಡೋದಕ್ಕೆ ಬಂದ ಮೇಲೆ ಅದಕ್ಕೆ ನಾವು ನೆಕ್ಸ್ಟು ಹೇಳ್ಕೊಡ್ಬೇಕಾಗತ್ತೆ. ಸೊ ನಾನೀಗ ನಿಮಗೆ ಬೇಸಿಕ್ ಸ್ಟೆಪ್ಗಳನ್ನು ಹೇಳ್ಕೊಟ್ಟಿದ್ದೀನಿ, ಕನ್ನಡ ಏನನ್ನು ಓದಿಸ್ಬೇಕು ಮತ್ತು ಹೇಗೆ ಬರೆಸ್ಬೇಕು, ಬೇಸಿಕ್ ಇದು ಸ್ಟಾರ್ಟಿಂಗ್ ಹಂತ. ಸೊ ಇದಿಷ್ಟು ನಾವು ಮೊದಲು ಮಾಡೋಣ, ಅನಂತರದಲ್ಲಿ ಏನು ಮಾಡಬೇಕು ಅನ್ನೋದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ.